ದಾನವೀರ ಕರ್ಣನ ಅಂತಿಮ ಸಂಸ್ಕಾರವನ್ನ ಮಾಡಿದವರು ಯಾರು? ದಾನವೀರ ಕರ್ಣನ ಅಂತಿಮ ಸಂಸ್ಕಾರ ಯಾವ ಸ್ಥಳದಲ್ಲಿ ಆಯಿತು? ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾಣಕ್ಯ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮಗೆ ತಿಳಿದಿದೆ ಸೂರ್ಯಪುತ್ರ ದಾನವೀರ ಕರ್ಣನ ಜನ್ಮ ಕಥೆಯ ಬಗ್ಗೆ ಕೇಳಿದ್ದೇವೆ, ಆದರೆ ತುಂಬ ಕಡಿಮೆ ಜನರು ಕರ್ಣನ ಅಂತಿಮ ಸಂಸ್ಕಾರದ ರಹಸ್ಯವನ್ನು ಅರಿತವರು. ಬನ್ನಿ ಇದರ ಬಗ್ಗೆ ಚರ್ಚಿಸೋಣ. ಕರ್ಣನ ಮಾತೆ ಕುಂತಿ, ತಂದೆ ಸ್ವಯಂ ಸೂರ್ಯದೇವ. ಕುಂತಿಯು ಸೂರ್ಯದೇವನಿಂದ ವರ ಪಡೆದು ಕರ್ಣನಿಗೆ ಜನ್ಮವನ್ನು ಕೊಡುತ್ತಾಳೆ, ಹಾಗೆ ಕರ್ಣನನ್ನು ತ್ಯಾಗವೂ ಕೂಡ ಮಾಡುತ್ತಾಳೆ. ಅಲ್ಲಿಂದ ಮುಂದೆ ನಡೆದ ಪೂರ್ತಿ ವೃತ್ತಾಂತವನ್ನು ನೀವು ಅರಿತಿದ್ದೀರಾ. ಬನ್ನಿ ನಾವೀಗ ತಿಳಿಯೋಣ ಕರ್ಣನ ಅಂತಿಮ ಸಂಸ್ಕಾರದ ಬಗ್ಗೆ. ಯಾವಾಗ ಅರ್ಜುನನ ಕೈಯಿಂದ ಕರ್ಣನು ವಧೆಗೊಳಗಾಗುತ್ತಾನೋ ಇದರ ನಂತರ ಕುಂತಿಯು ಅಳುತ್ತಾಳೆ, ಸಂಧ್ಯಾಕಾಲದಲ್ಲಿ ರಣಭೂಮಿಗೆ ಬರುತ್ತಾಳೆ. ಆಕೆ ಪಾಂಡವರಿಗೆ ತಿಳಿಸುತ್ತಾಳೆ, ಸೂರ್ಯಪುತ್ರ ದಾನವೀರ ಕರ್ಣನು ಬೇರೆ ಯಾರೂ ಅಲ್ಲ, ಆತ ನಿಮ್ಮ ಅಗ್ರಜನೆಂದು. ಇದನ್ನು ಕೇಳಿದ ಎಲ್ಲ ಪಾಂಡವರು ಅಚ್ಚರಿಗೆ ಒಳಗಾಗುತ್ತಾರೆ, ಅಲ್ಲದೆ ಶೋಕ ಸಾಗರದಲ್ಲಿ ಮುಳುಗುತ್ತಾರೆ. ಯುಧಿಷ್ಠಿರನು ತಮ್ಮ ಅಣ್ಣನ ಹತ್ಯೆಯ ಅಪರಾಧದ ಕಾರಣಕ್ಕೆ ದುಃಖಿಸುತ್ತಾನೆ. ಆತನು ಕರ್ಣನ ಅಂತಿಮ ಸಂಸ್ಕಾರವನ್ನು ಮಾಡುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾನೆ. ಅವನು ಹೇಳುತ್ತಾನೆ, ಕರ್ಣನ ತಮ್ಮನಾಗಿರುವ ಕಾರಣಕ್ಕೆ ಕರ್ಣನ ಅಂತಿಮ ಸಂಸ್ಕಾರ ಮಾಡುವುದು ಅದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯವೆಂದು ಹೇಳುತ್ತಾನೆ. ಇನ್ನೊಂದು ಕಡೆಯಲ್ಲಿ ಕರ್ಣನ ಆಪ್ತ ಮಿತ್ರನಾದ ದುರ್ಯೋಧನನು ಕರ್ಣನ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರ ಮಾಡುವುದು ನನ್ನ ಕರ್ತವ್ಯವೆಂದು ಹೇಳುತ್ತಾನೆ. ಕರ್ಣನ ಜೀವನದ ಪ್ರತಿಯೊಂದು ಘಟ್ಟದಲ್ಲಿ ಜೊತೆಯಾಗಿದ್ದೆ, ಅವನೊಂದಿಗೆ ಹೆಜ್ಜೆಯನ್ನು ಹಾಕಿದೆ, ಯಾವಾಗಲೂ ಆತನ ಪರಾಕ್ರಮಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತಿದ್ದೆ. ಕರ್ಣನ ಪರಾಕ್ರಮದ ಮೇಲೆ ವಿಶ್ವಾಸವಿಟ್ಟ ಏಕೈಕ ವ್ಯಕ್ತಿ ನಾನೆಂದು ಹೇಳುತ್ತಾನೆ. ಈ ಕಾರಣಕ್ಕೆ ನನ್ನ ಅಧಿಕಾರವಿದೆ ಎಂದು ಹೇಳುತ್ತಾನೆ. ಕರ್ಣನ ಅಂತಿಮ ಸಂಸ್ಕಾರ ನಾನೇ ಮಾಡುತ್ತೇನೆಂದು ಅದು ನನ್ನ ಅಧಿಕಾರವೆಂದು ಹೇಳುತ್ತಾನೆ. ಕರ್ಣನ ಅಂತಿಮ ಸಂಸ್ಕಾರದ ಬಗ್ಗೆ ದುರ್ಯೋಧನ ಹಾಗೂ ಯುಧಿಷ್ಠಿರನ ಚರ್ಚೆಯನ್ನು ಶ್ರೀಕೃಷ್ಣರು ಕೇಳುತ್ತಾರೆ, ಹಾಗೆ ಉತ್ತರವನ್ನು ಕೊಡಲು ಮುಂದಾಗುತ್ತಾರೆ. ಸಕಲ ಜೀವಕೋಟಿಗೆ ದಾರಿಯನ್ನು ತೋರಿಸುವ ಶ್ರೀಕೃಷ್ಣರು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಪಾಂಡುಪುತ್ರರಿಗೆ ಹೇಳುತ್ತಾರೆ, ದುರ್ಯೋಧನನು ಯಾವಾಗಲೂ ಕರ್ಣನ ಜೊತೆಯಾಗಿದ್ದ. ಮಾನ ಸಮ್ಮಾನ ವಿಶ್ವಾಸ ಜೊತೆಗೆ ಕರ್ಣನನ್ನು ಒಬ್ಬ ಶ್ರೇಷ್ಠ ಯೋಧನೆಂದು ಮತ್ತು ಮಿತ್ರನೆಂದು ಭಾವಿಸಿದ, ಪ್ರತಿಯೊಂದರಲ್ಲಿ ಅಧಿಕಾರವನ್ನು ಕೊಡುತ್ತಾನೆ. ನೀವು ಕರ್ಣನನ್ನು ಒಬ್ಬ ಯೋಧನೆಂದು ಎಂದಿಗೂ ಕೂಡ ನೋಡಲಿಲ್ಲ, ಶತ್ರುವಾಗಿಯೇ ನೋಡಿದ್ದೀರಾ ಎಂದು ಶ್ರೀಕೃಷ್ಣರು ಹೇಳುತ್ತಾರೆ. ಶ್ರೀಕೃಷ್ಣರು ಸತ್ಯದ ದರ್ಶನವನ್ನು ಮಾಡಿಸುತ್ತಾ ಹೇಳುತ್ತಾರೆ, ಯಾವುದೇ ಸ್ಥಿತಿಯಲ್ಲಿ ದೂರ ತಳ್ಳುವವರಿಗಿಂತ ಸ್ವೀಕಾರ ಮಾಡುವವರೇ ಶ್ರೇಷ್ಠರಾಗುತ್ತಾರೆ. ನಮ್ಮ ಪ್ರತಿ ಸರಿ ತಪ್ಪುಗಳನ್ನು ಅರಿತುಕೊಂಡು ಹೆಜ್ಜೆಯನ್ನು ಇಡಬೇಕು. ದುರ್ಯೋಧನನ ಮಿತ್ರತ್ವ ಸರ್ವಶ್ರೇಷ್ಠವೆಂದು ಹೇಳುತ್ತಾರೆ. ಈ ಕಾರಣಕ್ಕೆ ಕರ್ಣನ ಅಂತಿಮ ಸಂಸ್ಕಾರ ನಡೆಸುವ ಯೋಗ್ಯ ಅಧಿಕಾರ ದುರ್ಯೋಧನನಿಗೆ ಇದೆ ಎಂದು ಹೇಳುತ್ತಾರೆ. ಈ ಪ್ರಕಾರ ಶ್ರೀಕೃಷ್ಣರ ಮಾತಿನನ್ವಯ ದುರ್ಯೋಧನನಿಗೆ ಅಂತಿಮ ಸಂಸ್ಕಾರ ಮಾಡುವ ಅಧಿಕಾರ ಅವಕಾಶ ಸಿಗುತ್ತದೆ. ಆ ಸಮಯದಲ್ಲಿ ಪಾಂಡವರು ಆ ಸ್ಥಳದಲ್ಲಿಯೇ ಉಪಸ್ಥಿತರಿದ್ದರು, ಶೋಕ ಸಾಗರದಲ್ಲಿ ಮುಳುಗುತ್ತಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ದುರ್ಯೋಧನನಿಗೆ ಅಂತಿಮ ಸಂಸ್ಕಾರ ಮಾಡುವ ಅವಕಾಶ ಸಿಕ್ಕಿದ್ದು ಸರಿಯಾ ಅಥವಾ ಪಾಂಡವರಿಗೆ ಸಿಗಬೇಕಾಗಿತ್ತ? ಇದನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.